ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ರಾಜು ಚಂದ್ರಶೇಖರ್ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ರಕ್ತದಾನ ಶಿಬಿರಗಳ ಸಂಯೋಜನಾಧಿಕಾರಿಯಾಗಿದ್ದೇನೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ಕಳೆದ ಒಂದು 2-3 ವರ್ಷಗಳಿಂದ ಈ ಕೋವಿಡ್ ಪ್ಯಾಂಡೆಮಿಕ್ ಇಂದ ಈ ರಕ್ತದ ಕೊರತೆ ಅಭಾವ ಬಹಳ ಸರ್ವೇ ಸಾಮಾನ್ಯವಾಗಿ ಕಂಡುಬಂದಿದೆ ಯಾಕೆಂದರೆ ಜನರಲ್ಲಿ ಎಲ್ಲರಿಗೂ ಒಂದು ಆತಂಕದ ಒಂದು ವಾತಾವರಣ ಆಮೇಲೆ ಹಲವಾರು ತಪ್ಪು ಕಲ್ಪನೆಗಳು ಮುಂಚೆನೇ ನಮಗೆ ರಕ್ತದಾನಕ್ಕೆ ಬಹಳ ಕೊರತೆ ಇತ್ತು ದಾನಿಗಳು ಆದರೆ ಈ ಕೋವಿಡ್ ಬಂದ ಮೇಲೆ ಇದ್ದಿದ್ದು ಬಹಳ ಹದಗೆಟ್ಟೋಯಿತು ಪೇಷಂಟ್ಗಳು ಅನಿಮಿಕ್ ಆಗಲಿಲ್ಲ ರಕ್ತ ನಿಧಿಗಳು ಅನಿಮಿಕ್ ಆಗಿದ್ವು ಯಾಕೆಂದರೆ ನಾವು ಉದಾಹರಣೆಗೆ ನಮ್ಮ ರೆಡ್ ಕ್ರಾಸ್ ರಕ್ತ ನಿಧಿಯಿಂದಲೇ ವರ್ಷಕ್ಕೆ ತಿಂಗಳಿಗೆ ಸುಮಾರು 5000 ಯೂನಿಟ್ ರಕ್ತವನ್ನು ನಾವು ಶೇಖರಣೆ ಮಾಡ್ತಾ ಇದ್ವಿ ಅದು ಯಾವ ಮಟ್ಟಕ್ಕೆ ಬಂದು ಇಳಿತು ಅಂತಂದ್ರೆ ತಿಂಗಳಿಗೆ 100 ಯೂನಿಟ್ ರಕ್ತ ಕಲೆಕ್ಟ್ ಆಗುವಷ್ಟು ಸಿಚುಯೇಷನ್ ಗೆ ಬಂದು ನಿಂತಿದೆ ಆವಾಗ ನೀವೇ ಅರ್ಥ ಮಾಡ್ಕೊಬಹುದು ನಾವು ಹೇಗೆ ಒಂದು ಈ ರೋಗಿಗಳ ಸಂಬಂಧಿಕರ ಒಂದು ಗೋಳಾಟ ಅವರ ಒಂದು ಶಸ್ತ್ರಚಿಕಿತ್ಸೆಗೆ ಬೇಕಾಗಿರತಕ್ಕಂತ ರಕ್ತವನ್ನು ಒದಗಿಸಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಏನಾಗಿದೆ ಜನಸಾಮಾನ್ಯರಲ್ಲಿ ಅಂದ್ರೆ ಅವರ ಮನೆಯಲ್ಲಿ ಅವರ ಕಡೆ ಅವರಿಗೆ ಯಾರಿಗಾದರೂ ತೊಂದರೆ ಆದಾಗ ಅವರು ಎಚ್ಚೆತ್ತುಕೊಳ್ಳುತ್ತಾರೆ ಅದೇ ಬೇರೆ ನಾರ್ಮಲ್ ಟೈಮ್ ಅಲ್ಲಿ ಯಾರಿಗೂ ಇದರ ಬಗ್ಗೆ ಕಾಳಜಿ ಇಲ್ಲ ಅದರಿಂದ ಏನಾಗುತ್ತೆ ಎಲ್ಲರಿಗೂ ಏನೋ ಒಂದು ತಪ್ಪು ಕಲ್ಪನೆ 21ನೇ ಶತಮಾನದಲ್ಲಿ ಇದ್ದೀವಿ ಈ ಒಂದು ಆದಷ್ಟು ಆಧುನಿಕತೆ ಆಗಿದೆ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಆದರೆ ಈ ಒಂದು ನಿರಂತರವಾಗಿ ರಕ್ತದ ಒಂದು ತಪ್ಪು ಕಲ್ಪನೆಗಳೇನಿದೆ ಮನುಷ್ಯರಲ್ಲಿ ಹಾಗೆಯೇ ಕೂತಿದೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ರಕ್ತ ಅಂತಂದ್ರೆ ನಾವು ಹೋಗಿ ಅಂಗಡಿನಲ್ಲಿ ಸೋಪು ಶ್ಯಾಂಪೂ ತಗೊಂಡಂಗೆ ಹೋಗಿ ಕೇಳಿದ ತಕ್ಷಣ ಕೊಟ್ಟುಬಿಡಕ್ಕೆ ಸಿಗಕ್ಕೆ ಅದು ಸಾಧ್ಯ ಇಲ್ಲ ಒಂದೇ ಒಂದು ಸೋರ್ಸ್ ಆಫ್ ಸಪ್ಲೈ ಏನಿದೆ ರಕ್ತಕ್ಕೆ ನೀವು ನಾವು ಮುಂದೆ ಬಂದು ಒಂದು ಮಾನವೀಯತೆ ದೃಷ್ಟಿಯಿಂದ ರಕ್ತದಾನ ಮಾಡಿದರೆ ಮಾತ್ರ ಬೇರೆ ರೋಗಿಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ಇವತ್ತು ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಅಲ್ಲಿ ಎಷ್ಟು ಒಂದು ಹೊಸ ಹೊಸ ಆವಿಷ್ಕಾರಗಳು ಬಂದಿದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಹರಿತಕ್ಕಂತ ರಕ್ತನೇ ಇವತ್ತು ಹಲವಾರು ಮನುಷ್ಯನ ಕಾಯಿಲೆಗಳಿಗೆ ಔಷಧಿಯಾಗಿ ಉಪಯೋಗಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಕೇಳಿರಬಹುದು ಡೆಂಗು ಏನಾದರೂ ಸಮಸ್ಯೆ ಉದ್ಭವ ಆದಾಗ ಅವರ ಬ್ಲಡ್ ಕೌಂಟ್ಸ್ ಬಹಳ ಕಡಿಮೆ ಆದಾಗ ಒಂದೇ ಒಂದು ಆಪ್ಷನ್ ಏನಪ್ಪ ಇದೆ ಅಂತಂದ್ರೆ ಪ್ಲೇಟ್ಲೆಟ್ಸ್ ಬೇಕು ಅರ್ಜೆಂಟ್ ಆಗಿ ಪ್ಲೇಟ್ಲೆಟ್ಸ್ ಬೇಕು ಫ್ರೆಶ್ ಫ್ರೋಜನ್ ಬೇಕು ಹೀಗೆ ಈ ರೀತಿಯ ಒಂದು ಸಮಸ್ಯೆಗಳು ಉದ್ಭವ ಆದಾಗ ಜನಗಳಲ್ಲಿ ಎಲ್ಲಿಂದ ತರಬೇಕು ಅದು ನಿಮ್ಮ ದೇಹದಲ್ಲಿ ಇರತಕ್ಕಂತ ರಕ್ತದಲ್ಲಿ ಇರತಕ್ಕಂತ ಒಂದು ಅಂಶನೇ ಪ್ಲೇಟ್ಲೆಟ್ ಆಗಲಿ ಪ್ಲಾಸ್ಮಾ ಆಗಲಿ ಇವೆಲ್ಲವೂ ಹಲವಾರು ಬಿಡಿ ಭಾಗಗಳಿವೆ ಇಂಥದ್ದು ನೀವು ಒಂದು ಕೈ ಹಿಡಿ ರಕ್ತವನ್ನು ನಾವು ಶೇಖರಣೆ ಮಾಡಿ ಅದನ್ನು ಬೇರೆ ಬೇರೆ ವಿಂಗ್ ಇದನ್ನು ಕಾಂಪೊನೆಂಟ್ಸ್ ಆಗಿ ಬೇರ್ಪಡಿಸಿ ಇವತ್ತಿನ ಒಂದು ಏನಂತಾರೆ ಅಂತಂದರೆ ಟ್ರಾನ್ಸ್ಫ್ಯೂಷನ್ ಮೆಡಿಸಿನಲ್ಲಿ ಹೋಲ್ ಬ್ಲಡ್ ಕೊಡ್ತಕ್ಕಂಥದ್ದು ಬೇಕಾಗಿಲ್ಲ ಯಾವ ರೋಗಿಗೆ ಯಾವ ಅಂಶ ಕೊರತೆ ಇದೆ ಅದನ್ನು ಮಾತ್ರ ಕೊಟ್ಟರೆ ಸಾಕು ಅಂತಕ್ಕಂಥ ಒಂದು ಹೊಸ ಪರಿಪಾಠ ಇದೆ ಅದರಿಂದ ನೀವೆಲ್ಲ ತಿಳ್ಕೊಬೇಕು ನಮ್ಮ ದೇಹದಲ್ಲಿ ಹರಿತಕ್ಕಂಥ ರಕ್ತ ದೇವರು ಕೊಟ್ಟಿರ್ತಕ್ಕಂಥ ಒಂದು ವರದಾನ ಅದು ನಿರಂತರವಾಗಿ ತಾಯಿಯ ಒಂದು ಏನು ಫೀಟಸ್ ಗರ್ಭದಲ್ಲಿ ಪ್ರಾರಂಭ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಮನುಷ್ಯನಲ್ಲಿ ಅವನ ಜೀವನದ ಕೊನೆಗಳಿಗೆವರೆಗೂ ರಕ್ತ ಚಾಲನೆ ಆಗ್ತಾನೇ ಇರಬೇಕು ಆಮೇಲೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ಸಾಕಷ್ಟು ರಕ್ತ ಇದೆ 5-5.5 ಲೀಟರ್ ರಕ್ತ ಇರುತ್ತೆ ಆಮೇಲೆ ನೀವು ಕೊಡ್ತಕ್ಕಂಥದ್ದು ಒಂದು ಕೈ ಹಿಡಿ ರಕ್ತದಿಂದ ಏನೂ ತೊಂದರೆ ಆಗೋದಿಲ್ಲ ಯಾಕೆಂದರೆ ಭಗವಂತ ಒಂದು ರಕ್ತ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿನೇ ನಮ್ಮ ದೇಹದಲ್ಲಿಟ್ಟಿದ್ದಾನೆ ಪ್ರತಿಯೊಬ್ಬರಲ್ಲೂ ನೀವು ರಕ್ತ ಕೊಡಿ ಕೊಡದೆ ಹೋಗಿ ಪ್ರತಿ 120 ದಿವಸಕ್ಕೆ ನಿಮ್ಮ ರಕ್ತ ಕಣಗಳು ನಾಶವಾಗ್ತಾ ಇರುತ್ತೆ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಇಂಥ ಒಂದು ನಿಟ್ಟಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಒಬ್ಬ ಮನುಷ್ಯರಾಗಿ ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಆಮೇಲೆ ಈ ದೇಹದಲ್ಲಿ ಹರಿತಕ್ಕಂಥ 5-5.5 ಲೀಟರ್ ರಕ್ತದಲ್ಲಿ ನೀವು ಕೂಡ ಒಂದು ಕೈ ಹಿಡಿ ಎಷ್ಟು ಅಂದರೆ ಒಂದು 300 ml ರಕ್ತ ಅದು ಕೊಡೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಯಾಕೆಂತಂದರೆ ಒಬ್ಬ ಪುರುಷ ಪ್ರತಿ ವರ್ಷದಲ್ಲಿ 4 ಬಾರಿ ರಕ್ತದಾನ ಮಾಡ್ಬೋದು ಪ್ರತಿ 3 ತಿಂಗಳಿಗೊಮ್ಮೆ ಆಮೇಲೆ ಮಹಿಳೆ ಆದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಆಮೇಲೆ ಇವತ್ತು ಇನ್ನೂ ಬಹಳ ಅಡ್ವಾನ್ಸ್ಡ್ ಟ್ರಾನ್ಸ್ಫ್ಯೂಷನ್ ಬ್ಲಡ್ ಬ್ಯಾಂಕಿಂಗಲ್ಲಿ ತುಂಬ ಹೊಸ ಆವಿಷ್ಕಾರಗಳು ಬಂದಿದೆ ಏನಪ್ಪ ಅಂತಂದರೆ ಇವಾಗ ಇದನ್ನು ಹೇಳ್ತಾರೆ ಏನು ನಮಗೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಬೇಕು ಅಂತಾರೆ ಆ ಪ್ಲೇಟ್ಲೆಟ್ನ ಹೇಗೆ ತೆಗಿತಾರೆ ಅಂತಂದರೆ ನಿಮ್ಮನ್ನು ಒಬ್ಬ ರಕ್ತದಾನಿಯ ದೇಹದ ತೂಕ
ಅರವತ್ತರಿಂದ ಅರವತ್ತೈದು ಕೆ ಜಿ ಇರಬೇಕು, ಆರೋಗ್ಯವಂತನಾಗಿರಬೇಕು. ಅವನು ಬಂದು ನಮ್ಮ ರಕ್ತನಿಧಿಯಲ್ಲಿ ರಕ್ತದಾನ ನೀಡಲಿಕ್ಕೆ ಮುಂದಾದರೆ ಆ ಎಸ್ ಡಿ ಪಿ ಅನ್ನೋದೇ ಒಂದು ಸ್ಪೆಷಲ್ ಪ್ರೊಸೀಜರ್ ಇದೆ. ಏನಪ್ಪ ಅಂತಂದರೆ ಆ ದೇಹದಲ್ಲಿ ಇರ್ತಕ್ಕಂಥ ರಕ್ತದಲ್ಲಿ ಇರ್ತಕ್ಕಂಥ ಪರ್ಟಿಕ್ಯುಲರ್ ಅಂಶವನ್ನು ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಮಿಕ್ಕಿದ್ದ ಎಲ್ಲ ಕಾಂಪೋನೆಂಟ್ಸ್ನ ವಾಪಸ್ ಆ ಮನುಷ್ಯನ ದೇಹಕ್ಕೇ ವಾಪಸ್ ಕಳಿಸ್ಬಿಡ್ತೀವಿ. ಈ ರೀತಿಯ ಒಂದು ಹೊಸ ವಿಧಾನಗಳು ಬಂದಿರೋದ್ರಿಂದ ಯಾರೂ ಏನೂ ತೊಂದರೆಗೆ ಈಡಾಗೋದಿಲ್ಲ. ಆಮೇಲೆ ಇವತ್ತು ವೈದ್ಯಕೀಯವಾಗಿ ಪ್ರೂವ್ ಆಗಿದೆ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಕನಿಷ್ಠ ವರ್ಷದಲ್ಲಿ ಎರಡು ಬಾರಿ ರಕ್ತದಾನ ಮಾಡಿದರೆ ಅವನ ಆರೋಗ್ಯದ ಸಮಸ್ಯೆ ಬಹಳ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ. ಯಾಕೆ ಅಂತಂದರೆ ಈ ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ? ಒಂದು, ಹಳೆ ರಕ್ತ ಹೋಗಿ ಹೊಸ ರಕ್ತ ಬರುತ್ತೆ, ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ, ಲಿವರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ, ಐರನ್ ಲೆವೆಲ್ಸ್ ಇಂದ ಬ್ಲಡ್ ಇಂಪ್ರೂವ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಹೃದಯಾಘಾತದ ಸಂಭವ ಇವತ್ತು ಏನು ಹೇಳಿದ್ದಾರೆ, ಎರಡು ಬಾರಿ ವರ್ಷದಲ್ಲಿ ರಕ್ತದಾನ ಮಾಡೋರಿಗೆ ಹೃದಯಾಘಾತದ ಸಂಭವ ಶೇಕಡ 75-80% ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಪ್ರೂವ್ ಮಾಡಿ ಹೇಳಿದ್ದಾರೆ. ಅದರಿಂದ ಈ ಅಡ್ವಾಂಟೇಜಸ್ನೆಲ್ಲ ನೀವು ಗಮನದಲ್ಲಿಟ್ಕೋಬೇಕು. ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆ ಅವನ 18ನೇ ವರ್ಷ ಯಾವಾಗ ಹುಟ್ಟಿದ ಹಬ್ಬ ಇದೆಯಲ್ಲ, ಆ ಹುಟ್ಟಿದ ಹಬ್ಬವನ್ನು ರಕ್ತದಾನದ ಮೂಲಕ ಹೋಗಿ ರಕ್ತದಾನ ಮಾಡಿ ನೀವು ಸೆಲೆಬ್ರೇಟ್ ಮಾಡಬೇಕು. ಅದೇ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು, ದುಡ್ಡು ಹಾಕೋದು, ಒಡವೆ ಕೊಡ್ತೀನಿ, ದಾನ ಕೊಡ್ತೀನಿ ಅಥವಾ ನನ್ನ ತಲೆ ಕೂದಲು ಕೊಡ್ತೀನಿ ಅನ್ನೋದಲ್ಲ ಇಂಪಾರ್ಟೆಂಟು. ಈ ರಕ್ತದಾನ ಮಾಡೋದ್ರ ಮೂಲಕ ದೇವರಿಗೆ ನಿಮ್ಮೊಂದು ಆಫರಿಂಗ್ ಕೊಡಿ. ನಾನು ಅದಕ್ಕೆ ಹೇಳ್ತೀನಿ, ಇವಾಗ ತಿರುಪ್ತಿಗೆ ಹೋಗ್ತಾರೆ, ಮುಡಿ ಕೊಡ್ತಾರೆ, ಇನ್ನೊಂದು ಕಡೆಗೆ ಹೋಗ್ತಾರೆ. ಅದರ ಜೊತೆಗೆ ಇದನ್ನು ಮಾಡಿ ಭಗವಂತ ಖಂಡಿತ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡ್ತಾನೆ. ಯಾಕೆಂತಂದರೆ ನೀವು ಬೇರೆಯೊಬ್ಬರಿಗೆ ಜೀವದಾನ ಮಾಡ್ತಾ ಇದ್ದೀರಿ. ಯಾಕಂದರೆ ನೀವು ಕೊಡ್ತಕ್ಕಂಥ ಒಂದು ಚಿಕ್ಕ ಅಂಶದ ರಕ್ತದಿಂದ ಬೇರೆಯವರ ಬಾಳು ಬಹಳ ಹೊಸದಾಗಿ ನವ ಚೈತನ್ಯ ಬರುತ್ತೆ. ಅದರಿಂದ ಈ ಎಲ್ಲ ಗಮನವನ್ನು ಇಟ್ಕೊಳ್ಳಿ. ಅದರಲ್ಲೂ ತಂದೆ ತಾಯಂದರು ನೀವು ಮನೆಗಳಲ್ಲಿ ಮಕ್ಕಳಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಬೇಕು. ನಾವು ಯಾಕೆಂದರೆ ದಿನನಿತ್ಯ ನಾವು ಕಿಂದ್ರಜೋಗಿಗಳಿದ್ದಂಗೆ ಇವತ್ತು ಈ ವಿದ್ಯಾಸಂಸ್ಥೆ, ನಾಳೆ ಇನ್ನೊಂದು ಫ್ಯಾಕ್ಟ್ರಿ, ಇನ್ನೊಂದು ವಿದ್ಯಾಸಂಸ್ಥೆ, ಹೀಗೆ ಹೋದಾಗ ನಮ್ಮಲ್ಲಿ ಅನುಭವದಲ್ಲಿ ನಾವು ನೋಡಿದ್ದೇವೆ. ವಿದ್ಯಾರ್ಥಿಗಳು ಹೇಳ್ತಾರೆ, ಇಲ್ಲ ಸರ್ ನಮ್ಮ ತಾಯಿ ಹೇಳಿದ್ದಾರೆ ರಕ್ತದಾನದ ಕಡೆ ಹೋಗಬೇಡ, ನಮ್ಮ ತಂದೆ ಹೇಳಿದ್ದಾರೆ ಅಂತ ಹೆಣ್ಮಕ್ಕಳು ಹೇಳ್ತಾರೆ, ಹುಡುಗರು ಹೇಳ್ತಾರೆ. ನೀವು ಪ್ರೋತ್ಸಾಹ ಮಾಡಿದ್ರೆ ಯಾರು ಅವರಿಗೆ ಬುದ್ಧಿ ಹೇಳೋರು? ಸೊ ತಂದೆ ತಾಯಿಂದ್ರೆ ನೀವು ತಿಳ್ಕೊಳ್ಳಿ ದಯವಿಟ್ಟು. ಪ್ರತಿಯೊಬ್ಬರು ನೀವು ಎನ್ಕರೇಜ್ ಮಾಡಿ, ಅದರಿಂದ ಯಾವುದೂ ತೊಂದರೆ ಆಗಲ್ಲ. ಇನ್ನು ವಿದ್ಯಾರ್ಥಿಗೆ ಮನಸ್ಸಲ್ಲಿ ಒಂದು ರೀತಿಯ ಒಳ್ಳೆ ಪರಿವರ್ತನೆ ಬರುತ್ತೆ. ಎಲ್ರಿಗೂ ಏನಪ್ಪ ಆತಂಕ ಅಂದರೆ ಮೊದಲನೇ ಸತಿ ಸೂಜಿ ಚುಚ್ಚಿಸ್ಕೊಳ್ಳೋದಷ್ಟೇ ಭಯ ಅವ್ರಿಗೆ, ಏನೋ ನೋವಾಗ್ಬಿಡುತ್ತೆ ಅಂತ. ಖಂಡಿತ ಏನೂ ನೋವಾಗಲ್ಲ, ಒಂದು ಇರುವೆ ಕಚ್ಚಿದಷ್ಟು ಒಂದು ಪೇಯ್ನ್ ಆಗ್ಬೋದು, ಒಂದು ಮೊಮೆಂಟ್ರೇ ಅಷ್ಟೇ. ಅದು ಬಿಟ್ಟರೆ ನೀವು ಒಂದು ಸತಿ ರಕ್ತದಾನ ಮಾಡಾದಮೇಲೆ, ಒಂದು 10-15 ನಿಮಿಷ ಆದಮೇಲೆ ನೀವೇ ಗಮನಿಸ್ತೀರಿ, ನಿಮ್ಮ ಒಂದು ಹೃದಯದಲ್ಲಿ ಒಂದು ರೀತಿಯ ಹೊಸ ಪರಿವರ್ತನೆ, ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಯಾಕೆಂದರೆ ನಿಮ್ಮ ದೇಹದಲ್ಲಿ ಹರಿಯೋ ರಕ್ತವನ್ನು ನೀವು ಕೊಡೋದು ಬಿಟ್ಟು ಇನ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತೆರ್ಕೊಳ್ಳಿ, ನೀವು ಮಾಡ್ತಕ್ಕಂಥದ್ದು ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ವರದಾನ, ಅದನ್ನು ನೀವು ಹಂಚಿ ನೀವು ನೋಡಿ ಜೀವನದಲ್ಲಿ ನಿಮ್ಮಲ್ಲಿ ಎಷ್ಟು ಒಂದು ಖುಷಿ, ಒಂದು ಹೊಸ ಒಂದು ಚಿಂತನೆ ಎಲ್ಲ ಬರುತ್ತೆ, ಅದನ್ನು ನೀವು ಅನುಭವಿಸ್ಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರು ರಕ್ತದಾನಕ್ಕೆ ದಯವಿಟ್ಟು ಪ್ರೋತ್ಸಾಹ ಮಾಡಿ, ವಿದ್ಯಾರ್ಥಿಗಳು, ವಿದ್ಯಾಸಂಸ್ಥೆಗಳು, ಸರ್ಕಾರಿ ಆಫೀಸುಗಳು ರಕ್ತದಾನ ಮಾಡಿ ಮಾಡದೇ ಇರಿ. ಪ್ರತಿಯೊಬ್ಬರು ತಮ್ಮ ರಕ್ತದ ಗುಂಪಿನ ಯಾವುದಕ್ಕೆ ಸೇರಿದೆ ಅನ್ನೋದನ್ನು ಕೂಡ ನೀವು ಪರೀಕ್ಷೆ ಮಾಡಿ ಇಟ್ಕೋಬೇಕು. ಯಾಕೆಂದರೆ ಇವತ್ತು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗ್ಬೋದು, ಬೇರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಂದ ತೊಂದರೆಗಳಾಗ್ಬೋದು, ರೈಲ್ ಅಪಘಾತ, ಬೇರೆ ಬೇರೆ ಅನಾಹುತಗಳು ಹೆಂಗೆ ಆಗ್ತವೆ ಅಂತ ಅನಿರೀಕ್ಷಿತವಾಗಿದೆ ನಮ್ಮ ಜೀವನ ಇವತ್ತು. ಅದರಿಂದ ಇವೆಲ್ಲದಕ್ಕೂ ಉಪಯೋಗ ಆಗುತ್ತೆ. ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿ ನಿಮ್ಮ ಚೀಟಿನ ಜೋಬಲ್ಲಿ ಇಟ್ಕೋಬೇಕು, ಮಹಿಳೆಯರು ಪರ್ಸಲ್ಲಿ ಇಟ್ಕೋಬೇಕು. ಎಷ್ಟೊಂದು ಸಂದರ್ಭದಲ್ಲಿ, ಯಾಕೆಂದರೆ ವೈದ್ಯರು ಹೇಳ್ತಾರೆ, ಯಾವುದೇ ಒಂದು ತುರ್ತು ಅನಾಹುತ ಆದಾಗ ದ ಫಸ್ಟ್ 1 ಅವರ್ ಇಸ್ ದ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಯಾಕೆಂತಂದರೆ ಆವಾಗ ಚೀಟಿ ಗೀಟಿ ಇದ್ದರೆ ರಕ್ತದ ಯಾವ್ದು ಗುಂಪು ಅಂತ ಗೊತ್ತಾದರೆ ತಕ್ಷಣದಲ್ಲಿ ಅವರು ಅದನ್ನು ದೊರಕಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ದಯವಿಟ್ಟು ನೀವು ಪ್ರತಿಯೊಬ್ಬರು ರಕ್ತದಾನಕ್ಕೆ ಪ್ರೋತ್ಸಾಹ ಮಾಡಿ, ಒಳ್ಳೆ ಕೆಲಸ ಮಾಡಿ, ದೇವರು ನಿಮಗೆ ಹಾರೈಸ್ತಾನೆ ಅಂತ ಹೇಳಿ. ಸ್ನೇಹಿತರೆ, ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ, ತಾವು ಯಾರೇ ಒಂದು ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇದೆ ಅಂತಂದರೆ ದಯವಿಟ್ಟು ನೀವು ಹೇಳಿದ್ನಲ್ಲಾಗಲೇ ಸುಮ್ಮನೆ ಹೋಗ್ಬಿಟ್ಟು ನಾವು ರಕ್ತ ಬೇಕು ಅಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಪ್ರತಿಯೊಂದು ರಕ್ತ ನಿಧಿಗಳೂ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ರೆಗ್ಯುಲೇಷನ್ಸಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನೀವು ರಕ್ತ ಬೇಕು ಅಂದಾಗ ಯಾವ ಆಸ್ಪತ್ರೆಯಲ್ಲಿ ರೋಗಿ ನೋಂದಾಯಿಸ್ಕೊಂಡಿದ್ದಾರೆ ಆ ಆಸ್ಪತ್ರೆಯಿಂದ ರಕ್ತದ ಬೇಡಿಕೆಯ ಚೀಟಿ
ರಕ್ತದ ಸ್ಯಾಂಪಲ್ಲು ಎರಡನ್ನ ತಗೊಂಡು ನೀವು ರೆಡ್ ಕ್ರಾಸ್ ಸಂಸ್ಥೆ ರೇಸ್ ಕೋರ್ಸ್ ರೋಡಲ್ಲಿದೆ ಅಥವಾ ನಮ್ಮ ಕರ್ನಾಟಕದಲ್ಲಿ 8 ಜಿಲ್ಲೆಗಳಲ್ಲಿದೆ ನೀವು ಇಲ್ಲಿ ಆದ್ರೆ 226-8435 2226-8435 ಈ ನಂಬರ್ನ ಇಟ್ಕೊಳ್ಳಿ 24/7 ಓಪನ್ ಆಗಿರುತ್ತೆ ಅದು ಬಿಟ್ಟು ನೀವು ಎಲ್ಲಾ ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತನಿಧಿ ಇದೆ ಆ ರಕ್ತನಿಧಿಗಳನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ರಕ್ತ ಸಿಗುತ್ತೆ ಏನಪ್ಪಾ ಅಂತಂದ್ರೆ ಕೆಲವೊಂದು ರಕ್ತದ ವಿರಳ ಗುಂಪುಗಳಿದೆ ಎಬಿ ನೆಗೆಟಿವ್ ಅನ್ನೋದು 1000ದಲ್ಲಿ ಒಬ್ಬರಿಗೂ ಸಿಗೋದಿಲ್ಲ ಅಂತ ಗುಂಪುಗಳಲ್ಲಿ ಕೆಲವೊಂದು ಸತಿ ತೊಂದರೆ ಆಗುತ್ತೆ ಅದಕ್ಕೆ ಸ್ವಲ್ಪ ನೀವು ಮುಂಚೆನೇ ಪ್ಲಾನ್ ಮಾಡ್ಕೋಬೇಕು ಯಾವುದಾದ್ರು ಸರ್ಜರಿ ಗಿರ್ಜರಿ ಮಾಡಬೇಕಾದ್ರೆ ಅವರ ಆಸ್ಪತ್ರೆಯವರು ಕೂಡ ಹೇಳ್ತಾರೆ ಸೋ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವು ದಯವಿಟ್ಟು ಹೋಗಿ ಯಾಕೆಂದ್ರೆ ಯಾವುದೋ ಒಂದು ಅರ್ಜೆಂಟ್ ಅಲ್ಲಿ ನೀವು ಓಡೋಗ್ಬಿಟ್ಟು ನನಗೆ ರಕ್ತ ಸಿಗಲಿಲ್ಲ ಅಂತ ಹೋಗಾಡೋದಲ್ಲ ಎಲ್ಲರಿಗೂ ನಮಗೆ ಗೊತ್ತಿದೆ ಯಾವುದೇ ಒಂದು ಅರ್ಜೆಂಟ್ ತುರ್ತು ಸಂದರ್ಭ ಅಂತಂದ್ರೆ ಆತಂಕ ಗಾಬರಿ ಇರುತ್ತೆ ಬಟ್ ಗಾಬರಿ ಪಡೋದ್ರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ ನೀವು ಖಂಡಿತವಾಗ್ಲೂ ನಿಮ್ಮ ರೋಗಿಗಾಗ್ಲಿ ನಿಮ್ಮ ಬಂಧುಗಳಾಗ್ಲಿ ರಕ್ತ ದೊರಕುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ।